ಸೂರಿಗಾಗಿ ಬಡ ಅವಳಿ ಸಹೋದರಿಯರು ಅಂಗಲಾಚ್ತಿರುವಂತ ಕರುಳು ಕ್ಯೂಚುವಂತ ಸ್ಟೋರಿಯನ್ನ ನಿಮ್ಮ ಮುಂದೆ ನಾವು ತರ್ತಾ ಇದ್ದೀವಿ ವ್ಯವಸ್ಥೆ ಇದೆ ಲಕ್ಷಾಂತರ ಕೋಟಿ ಬಜೆಟ್ ಅನ್ನು ಮಾಡ್ತೀವಿ ಸರಿಯಾದ ಒಂದು ಮನೆ ಈ ಬಡ ಸಹೋದರಿಯರಿಗೆ ಇಲ್ಲ ಜನಪ್ರತಿನಿಧಿಗಳು ಅಧಿಕಾರಿಗಳು ಗಮನಿಸ್ತಾ ಇಲ್ಲ ಅವರ ಜವಾಬ್ದಾರಿಯನ್ನು ಸರಿಯಾಗಿ ನಿಭಾಯಿಸಿದ್ರೆ ಈ ಅವಳಿ ಸಹೋದರಿಯರು ಹೀಗಿರಬೇಕಾಗಿರಲಿಲ್ಲ ಬಿರುಕು ಬಿಟ್ಟ ಮುರುಕಲು ಮನೆಯಲ್ಲಿ ಅವರಿದ್ದಾರೆ ಸೋಮವಾರಪೇಟೆ ಬಡಾವಣೆಯಲ್ಲಿ ಸಹೋದರಿಯರು ಪರದಾಡ್ತಾ ಇದ್ದಾರೆ ಯಾರು ಕೇಳೋರಿಲ್ಲ ಇವರ ಗೋಳನ್ನ ಚಾಮರಾಜನಗರದ ಸೋಮವಾರಪೇಟೆ ಬಡಾವಣೆ ಅಲ್ಲಿನ ಕಣ್ಣೀರು ತರುವಂತ ಸುದ್ದಿ ಇದು ಗಮನಿಸಿದಿರಿ ಎಕ್ಸ್ಕ್ಲೂಸಿವ್ ಆಗಿ ವಿಸ್ತಾರ ನ್ಯೂಸ್ ತಂಡ ನಿಮ್ಮ ಮುಂದೆ ತರ್ತಾ ಇದೆ ನಮ್ಮ ವ್ಯವಸ್ಥೆ ನಿಜಕ್ಕೂ ಜನರ ಹಿತ ಕಾಯತ್ತ ದುಡಿಯೋ ಕೈಗಳಿಲ್ಲ ಒಬ್ಬರು ದುಡಿಬೇಕು ಇಬ್ಬರು ಸೇರಿ ತಿನ್ನಬೇಕು ಅಂತ ಪರಿಸ್ಥಿತಿ ಮಳೆ ಬಂದ್ರೆ ಸೋರುವಂತ ಮನೆ ಇನ್ನು ಇದರ ಬಗ್ಗೆ ವಿವರಿಸ್ತಾ ಹೋಗ್ತೀವಿ ಇದಿಷ್ಟೇ ಅಲ್ಲ ಇನ್ನು ಅನೇಕ ಸಮಸ್ಯೆಗಳಿದ್ದಾವೆ ಈ ಮನೆಗೆ ಸಂಬಂಧಪಟ್ಟ ಹಾಗೆ ತಿಳಿಸ್ಕೊಡ್ತಾ ಹೋಗ್ತೀವಿ ಜನಪ್ರತಿನಿಧಿಗಳು ಅಧಿಕಾರಿಗಳು ಇವರ ಕಷ್ಟಕ್ಕೆ ಸ್ಪಂದಿಸೋದಕ್ಕೆ ಅವಕಾಶ ಇದ್ರೂನು ಕೈ ಕಟ್ಕೊಂಡು ಕೂತಿದ್ದಾರೆ ಸಹೋದರಿ ಗೌರಮ್ಮ ದುಡಿದ್ರೆ ಮಾತ್ರ ಗಂಗಮ್ಮ ಅವರು ಊಟಕ್ಕೆ ಏನಾದರೂ ಸಿಗುತ್ತೆ ಗಂಗಮ್ಮ ಅವರಿಗೆ ಮಳೆ ಬಂತಂದ್ರೆ ಇವರ ಪಾಡು ಹೇಳತಿರದು ಈ ಹೆಣ್ಣು ಮಕ್ಕಳಿಗೆ ಸ್ನಾನಕ್ಕೊಂದು ಸರಿಯಾದ ವ್ಯವಸ್ಥೆ ಇಲ್ಲ ಶೌಚಾಲಯದ ವ್ಯವಸ್ಥೆನೂ ಇಲ್ಲ ಸುತ್ತಲೂ ಬಟ್ಟೆ ಕಟ್ಟಿದ ಬಯಲು ಜಾಗದಲ್ಲಿ ಇವರು ಸ್ನಾನ ಮಾಡ್ತಾ ಇದ್ದಾರೆ ಎಂಥ ದುಸ್ಥಿತಿ ನೋಡಿ ಇಷ್ಟಾಗಿದ್ರು ಜನಪ್ರತಿನಿಧಿಗಳು ಅಧಿಕಾರಿಗಳು ಗಮನ ಹರಿಸಿಲ್ಲ ಮನೆ ನಿರ್ಮಿಸಿ ಕೊಡಿ ಸ್ವಾಮಿ ಅಂತ ಪದೇ ಪದೇ ಬೇಡಿಕೊಂಡ್ರು ಕೇರೆ ಮಾಡ್ತಾ ಇಲ್ಲ ಇಲ್ಲೋಡಿ ನಾವು ಯೋಚನೆ ಮಾಡಬೇಕಾಗಿರೋದು ಅಧಿಕಾರಿಗಳು ಜನಪ್ರತಿನಿಧಿಗಳು ಧ್ಯಾನ ಮಾಡಿ ಓ ಸಮಸ್ಯೆ ಇದೆ ಅಂತ ಅವರಾಗವರೇ ಬಂದು ಮಾಡ್ಕೊಡ್ಲಿ ಅಂತಲ್ಲ ಅರ್ಜಿ ಕೊಟ್ಟಿದ್ದಾರಲ್ಲ ಪದೇ ಪದೇ ಕೇಳಿದ್ದಾರಲ್ವಾ ಕಚೇರಿಗೂ ಅವರುಗಳ ಆಫೀಸುಗಳಿಗೆ ಎಡತಾಕ್ತಿದ್ದಾರಲ್ವಾ ಆಗ್ಲಾದರೂ ಗಮನಿಸಿಲ್ಲ ಅಂದ್ರೆ ಹೇಗೆ ಡಿ ಗ್ರೂಪ್ ಕೆಲಸ ಮಾಡಿ ಜೀವನ ಸಾಗಿಸುತ್ತಿದ್ದಾರೆ ಸಹೋದರಿಯರು ಸ್ಥಳೀಯ ಶೋರೂಂನಲ್ಲಿ ಸಹೋದರಿಯರು ಕೆಲಸ ಮಾಡ್ತಾ ಇರೋದು ಕೂಲಿ ಕೆಲಸ ಹೀಗೆ ಮಾಡ್ಕೊಂಡು ಈ ನೋಡಿ ಸೋರುವಂತ ಮನೆ ಶೌಚಾಲಯ ಇಲ್ಲ ಬಟ್ಟೆ ಕಟ್ಟಿಕೊಂಡು ಸ್ನಾನ ಮಾಡುತ್ತಿದ್ದಾರೆ ಒಂದು ವೇಳೆ ಏನೋ ಸಮಸ್ಯೆ ಆಯ್ತು ಅಂತಂದ್ರೆ ಏನು ಮಾಡಬೇಕು ಗೊತ್ತಿಲ್ಲ ನೀವೇ ಯೋಚನೆ ಮಾಡಿ ಬೇರೆ ಬೇರೆ ತರದ ಸಾಧನೆಗಳ ಬಗ್ಗೆ ಅಷ್ಟಷ್ಟು ಉದ್ದುದ್ದ ಅಡ್ವರ್ಟೈಸ್ಮೆಂಟ್ಗಳನ್ನು ಕೊಡ್ತಾರಲ್ವಾ ಸರ್ಕಾರದ ಭಾಗಿಯಾಗಿರುವಂಥ ಅಧಿಕಾರಿಗಳು ಸಚಿವರು ಜನಪ್ರತಿನಿಧಿಗಳು ಯಾಕೆ ಇವರ ಕಷ್ಟವನ್ನು ಆಲಿಸಬಾರದು ನಮಗೆ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಒಂದು ವರ್ಷದ ಮೇಲೆ ಆರು ತಿಂಗಳು ಯಾವುದೇ ರೀತಿ ಸಹಾಯ ಮಾಡಿಲ್ಲ ಮತ್ತು ನಮಗೆ ಮಳೆ ಬಂದರೆ ಮಲಗಕ್ಕೂ ಕೂಡ ಸಹಾಯ ಮಲಗಕ್ಕೆ ಕೂಡ ಸ್ಥಳ ಇಲ್ಲ ಮತ್ತು ಶೌಚಾಲಯ ಇಲ್ಲ ಮತ್ತು ಇನ್ನೊಂದೇನೆಂದರೆ ನೋಡ್ಕೊಂಡು ಹೋಗ್ತಾರೆ ಏನು ಮಾಡೋದು ನಮಗೆ ಅಪ್ಪ 40-50 ವರ್ಷದಿಂದ ನಮಗೆ ಅಪ್ಪ ಅಮ್ಮ ಯಾರು ಇಲ್ಲ ನಮ್ಮ ಇಬ್ಬರೇ ಕೂಡ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಮಗೆ ಗೌರ್ಮೆಂಟು ಯಾವುದೇ ರೀತಿ ಸಹಾಯ ಮಾಡ್ತಿಲ್ಲ ಗೌರ್ಮೆಂಟು ಬೇರೆ ಯಾವುದೇ ಅದಕ್ಕೂ ಸಹಾಯ ಮಾಡಿ ನಮ್ಮಂಥ ಬಡ ಮಕ್ಕಳಿಗೆ ಸಹಾಯ ಮಾಡಿದ್ರೆ ಯಾವ್ದಾದ್ರು ಸಹಾಯ ಆಗುತ್ತೆ ನಮಗೆ ಒಂದು ಶೌಚಾಲಯ ಮತ್ತು ಇರೋದಕ್ಕೆ ಮನೆ ಬರ್ತಾರೆ ನೋಡ್ತಾರೆ ಹೋಗ್ತಾರೆ ನಾವು ಒಂದು 40-50 ವರ್ಷದಿಂದ ಕೂಡ ಅಪ್ಪ ಅಮ್ಮನ ಕಳ್ಕೊಂಡಿದ್ದೀವಿ ನಮಗೆ ಇರೋದಕ್ಕೆ ಮನೆ ಮಳೆ ಅವ್ರು ಬಂದು ಬೇಕಾದ್ರೆ ನಮ್ಮ ಮನೇನ ವೀಕ್ಷಣೆ ಮಾಡಲಿ ನಮ್ಮ ಮನೆ ಒಳಗಡೆ ಅಳ್ಳ ಕೊಳ್ಳ ಇರೋದಕ್ಕೆ ಕೂಡ ಏನಿಲ್ಲ ಮಳೆ ಬಂದರೆ ನೀರು ಬರ ಅಂತ ಮಳೆ ಬಂದರೆ ನೀರು ಕೂಡ ಮನೆ ಒಳಗಡೆ ನುಗ್ಗುತ್ತೆ ಜೀವನಕ್ಕೆ ಏನು ಮಾಡೋದು ಎಲ್ಲೂ ಹೋಗಲ್ಲ ಇಲ್ಲಿ ಹತ್ತಿರದ ಮಹೇಂದ್ರ ಶೋರೂಮ್ಗೆ ಹೋಗ್ತೀನಿ ಡೈಲಿ ಕಸ ಗುಡಿಸ್ರೆ ಒಂದು ಈ ಬಗ್ಗೆ ಡೀಟೇಲ್ಸ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಸಾಗರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸಾಗರ್ ಸರ್ಕಾರ ಸಾಧನೆ ಮಾಡ್ತು ಅಂತ ಫುಲ್ ಪೇಜ್ ಆಡ್ಗಳು ಕೊಡುತ್ತಲ್ಲ ಪತ್ರಿಕೆನಲ್ಲಿ ಆ ದುಡ್ಡಲ್ಲಿ ಮೇ ಬಿ ಒಂದು 20-30% ಇವರಿಗೆ ಅಂತ ಖರ್ಚು ಮಾಡಿಬಿಟ್ರೆ ಇವರ ಜೀವನ ಸುಖಮಯವಾಗಿರುತ್ತೆ ಯಾಕೆ ವ್ಯವಸ್ಥೆ ಇವರನ್ನ ಗಮನಿಸ್ತಾ ಇಲ್ಲ ಸಾಗರ್ ಇದು ನಿಜಕ್ಕೂ ಕೂಡ ಏನೋ ಒಂದು ಸರ್ಕಾರಗಳ ಒಂದು ದುರಾಡಳಿತ ಅಂತಾನೆ ಹೇಳ್ಬೋದು ಅಧಿಕಾರಿಗಳ ನಿರ್ಲಕ್ಷ್ಯ ಅಂತಾನು ಕೂಡ ಹೇಳ್ಬೋದು ಯಾಕೆಂದ್ರೆ ಇವರ ಪರಿಸ್ಥಿತಿ ಏಳ ತೀರದಾಗಿರುವಂತದ್ದು ನಮ್ಗೆ ಕಣ್ಣಿಗೆ ಕಟ್ಟಿಟ್ಟಂತೆ ಕಾಣ್ತಾ ಇರುವಂತದ್ದು ಎದುರಿಗೆ ಅವ್ರು ಹೇಳ್ತಾ ಇರೋದನ್ನ ಒಂದ್ ರೀತಿ ನೀವು ಗಮನಿಸ್ತಾ ಹೋಗ್ಬೋದು ನನಗೆ ನಾನೇನು ನನ್ನ ಶೋಕಿಗಾಗಿ ಕೇಳ್ತಾ ಇಲ್ಲ ನೀವು ಬಂದು ನನ್ನ ಮನೆಯ ಪರಿಸ್ಥಿತಿ ನನ್ನ ವ್ಯವಸ್ಥೆ ಏನಿದೆ ಅದನ್ನ ನೋಡಿ ಕಣ್ಣಾರೆ ನೋಡಿ ಆ ನಂತರ ನನಗೆ ಒಂದು ಸೂರು ಕಟ್ಕೊಡಿ ಎನ್ನುವ ಮಾತನ್ನು ಕೂಡ ಹೇಳ್ತಾ ಇರುವಂತದ್ದು ಯಾಕೆಂದ್ರೆ ಅವರು ನಿಜಕ್ಕೂ ಕೂಡ ಸೋರುವ ಮನೆಯಲ್ಲೇ ಇದ್ದಾರೆ ಜೊತೆಗೇನು ಬಯಲು ಈಗಲೂ ಕೂಡ ಇಂಥ ಒಂದು ಕಾಲದಲ್ಲಿಯೂ ಕೂಡ ಒಂದು ಬಯಲು ಶೌಚಾಲಯನೇ ಕೂಡ ನಂಬಿರುವಂತದ್ದು ಜೊತೆಗೇನು ಸುತ್ತಲೂ ಬಟ್ಟೆ ಕಟ್ಟಿಕೊಂಡಿರುವಂತಹ ಒಂದು ಜಾಗದಲ್ಲಿಯೇ ಕೂಡ ಇಬ್ಬರು ಅವಳಿ ಸಹೋದರಿಯರು ಸ್ನಾನವನ್ನು ಕೂಡ ಮಾಡ್ತಾ ಇರುವಂತದ್ದು ಯಾಕೆಂದ್ರೆ ಅವ್ರಿಗೆ ನಿಜವಾಗ್ಲೂ ಕೂಡ ಒಂದು ರೀತಿಯಲ್ಲಿ ಬಡತನ ಕಿತ್ತು ತಿನ್ನುವ ಬಡತನ ಎದುರಾಗಿರುವಂತದ್ದು ಆ ನಿಟ್ಟಿನಲ್ಲಿ ಈಗಾಗಲೇ ಕೂಡ ಅವರು ಸಾಕಷ್ಟು ಬಾರಿ ಸ್ಥಳೀಯ ಶಾಸಕರಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಈವನ್ ಗ್ರಾಮ ಪಂಚಾಯತಿ ಪಿಡಿಒನ ಹಿಂದಿಡಿದು ಎಲ್ಲ ಅಧಿಕಾರಿಗಳನ್ನು ಕೂಡ ಭೇಟಿ ಮಾಡಿದ್ದಾರೆ ಆದರೂ ಕೂಡ ಯಾವುದೇ ರೀತಿಯ ಪ್ರಯೋಜನಗಳು ಕೂಡ ಮಾತ್ರ ಇಲ್ಲಿ ಆಗ್ತಾ ಇಲ್ಲ ಅಭಿಷೇಕ್ ಥ್ಯಾಂಕ್ ಯು ಸಾಗರ್ ಕುಂಚಹಳ್ಳಿ ಪರಿಸ್ಥಿತಿ ಹೀಗಿದೆ ಇನ್ಮೇಲಾದರೂ ಜನಪ್ರತಿನಿಧಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಇವರ ನೋವಿಗೆ ಸ್ಪಂದಿಸ್ತಾರಾ ಕಾದು ನೋಡೋಣ ಬಟ್ ಈ ಸ್ಟೋರಿಯನ್ನು ಫಾಲೋ ಅಪ್ ಮಾಡ್ತೀವಿ ಎಕ್ಸ್ಕ್ಲೂಸಿವ್ ಆಗಿ
ಸರ್ಕಾರ ಎಲ್ಲಿ ದೃಷ್ಟಿ ನೆಡಬೇಕು ಅನ್ನೋದಕ್ಕೊಂದು ಎಕ್ಸಾಂಪಲ್ ಆದಂತ ಸ್ಟೋರಿಯನ್ನ ನಿಮ್ಮ ಮುಂದೆ ನಾವು ತಂದಿದ್ದೀವಿ. ಪ್ರತಿಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.